ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಬೃಹತ್ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಬೀದರ್ನಿಂದ ತೇಗೂರುವರೆಗೂ ಕೂಡ ಬೃಹತ್ ಉದ್ದವಾದಂತಹ ಮತ್ತು ಹಿಂದೆಂದೂ ಮಾಡದಂತಹ ಮಾನವ ಸರಪಳಿಯನ್ನ ನಿರ್ಮಿಸಿ ರೆಕಾರ್ಡ್ ಬರೆಯೋದಕ್ಕೆ ಹೊರಟಿದೆ ನಮ್ಮ ಸರ್ಕಾರ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಬೀದರ್ನಿಂದ ತೇಗೂರುವರೆಗೂ ನಿರ್ಮಿಸ್ತಾ ಇರುವಂತಹ ಮಾನವ ಸರಪಳಿಯಲ್ಲಿ ಬೆಳಗಾವಿಯವರು ಕೂಡ ಕೈ ಜೋಡಿಸ್ತಾರೆ ಅಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅವರು ಮಾತನಾಡಿದ್ದಾರೆ. ನಾವು ಕೂಡ ಮಾನವ ಸರಪಳಿಯನ್ನ ನಿರ್ಮಿಸುವಲ್ಲಿ ಸಹಾಯ ಮಾಡ್ತೀವಿ, ಬೆಳಗಾವಿಯಲ್ಲಿಯೂ ಕೂಡ ಮಾನವ ಸರಪಳಿ ನಿರ್ಮಾಣ ಆಗುತ್ತೆ ಅನ್ನುವಂತಹ ಮಾತನ್ನ ಮೊಹಮ್ಮದ್ ರೋಷನ್ ರವರು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಇಡೀ ರಾಜ್ಯದಲ್ಲಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾನವ ಸರಪಳಿಯನ್ನು ಆಯೋಜನೆ ಮಾಡಿಕೊಳ್ತಾ ಇದ್ದೀವಿ. ಇದು ಘನ ಸರ್ಕಾರದ ಒಂದು ಪ್ರೋಗ್ರಾಮ್ ಆಗಿರುತ್ತದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸರಿಸುಮಾರು 135 ಕಿಲೋಮೀಟರ್ ಈ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ರಾಮದುರ್ಗ ತಾಲೂಕು ನಮ್ಮ ಬಾಗಲಕೋಟೆ ಸೈಡಿಂದ ಸಾಳಹಳ್ಳಿಯಿಂದ ಶುರುವಾಗಿ ಎಂ ಚಂದಗಿರಿಯಿಂದ ಕರಕೊಪ್ಪ ತನಕ ಬಂದುಬಿಟ್ಟು ಮತ್ತೆ ಯರಗಟ್ಟಿ ತಾಲೂಕಿಗೆ ಅದು ಬರುತ್ತದೆ. ಯರಗಟ್ಟಿ ತಾಲೂಕಿಂದ ಬೈಲ್ಹೊಂಗಲ್ ಮುಖಾಂತರ ಬೆಳಗಾಂ ಗ್ರಾಮೀಣ ತಾಲೂಕಿಗೆ ಹೋಗಿ ಮತ್ತೆ ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದುಬಿಟ್ಟು ಅಲ್ಲಿಂದ ಸೌತ್ ಮತ್ತೆ ಬೆಳಗಾಂ ರೂರಲ್ ತಾಲೂಕು ಮುಖಾಂತರ ಕಿತ್ತೂರು ತಾಲೂಕು ಕಿತ್ತೂರು ಹೆಡ್ ಕ್ವಾರ್ಟರಿಂದ ತೇಗೂರು ತನಕ ಈ ನಮ್ಮ ಜಿಲ್ಲೆಯಲ್ಲಿ ಈ ಮಾನವ ಸರಪಳಿ ಏನಿದೆ 135 ಕಿಲೋಮೀಟರ್ ನಾವು ಆಯೋಜನೆ ಮಾಡಿಕೊಳ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಇಲಾಖೆಗಳ ಸಹಭಾಗಿತ್ವ ಇರುತ್ತದೆ. ಅದೇ ರೀತಿ